ಹಾಯ್ ಫ್ರೆಂಡ್ಸ್, ಎಲ್ಲ ಏನು ಮಾಡ್ತಾ ಇದ್ದೀರಾ? ನಾನು ನಿಮ್ಮ ವೆಂಕಟೇಶ್ ಶಾರ್ಜೆ ಮಾತಾಡ್ತಾ ಇದ್ದೀನಿ. ಇವತ್ತಿನ ದಿನ ಏನಪ್ಪ ಒಂದು ಹೊಸ ಒಳ್ಳೆ ವೀಡಿಯೋ ಎತ್ಕೊಂಬಂದಿದ್ದೀನಿ ಅಂದರೆ, ನಮಗೂ ಅಲ್ಲ ನಿಮಗೂ ಅಲ್ಲ, ಒಂದು ಪಕ್ಷಿಗಳಿಗೆ ಒಂದು ಒಳ್ಳೆ ವೀಡಿಯೋ ಎತ್ಕೊಂಬಂದಿದ್ದೀನಿ. ಅದು ಏನಪ್ಪ ಅಂತ ಹೇಳಿದ್ರೆ, ಇವತ್ತು ಮಳೆಗಾಲ ಮುಗಿದು ಆಲ್ರೆಡಿ ಬೇಸಿಗೆ ಸ್ಟಾರ್ಟ್ ಆಗ್ತಾಯಿದೆ. ಹಳ್ಳ ಕೊಳದಲ್ಲಿ ನೀರಿಲ್ಲ ಕುಡಿಯೋದಕ್ಕೆ. ಹಾಗಾಗಿ ನಮ್ಮಿಂದ ಒಂದು ಚಿಕ್ಕ ಒಂದು ಸೇವೆ ಮಾಡ್ತಾಯಿದ್ದೀನಿ ಇವತ್ತಿನ ದಿನ ಅವ್ರಿಗೆ. ಇದು ಇವತ್ತೇ ಅಲ್ಲ, ವರ್ಷ ವರ್ಷವೂ ಕೂಡ ಮಾಡ್ತೀನಿ. ಆಲ್ಮೋಸ್ಟ್ ನಾನೇ ನೋಡ್ತೀನಿ, ಹಳ್ಳ ಕೊಳದಲ್ಲಿ ನೀರಿಲ್ಲ, ಒಂದು ಕೆರೆನಲ್ಲಿ ನೀರಿಲ್ಲ, ಒಂದು ಡ್ಯಾಮಲ್ಲಿ ನೀರಿಲ್ಲ ಅಂದರೆ ನಾನು ಒಂದು ಕೆಲಸ ಮಾಡ್ತೀನಿ. ಅದು ಯಾವ ಕೆಲಸ ಅಂತಿದ್ದೀರಾ? ಬನ್ನಿ ನೋಡೋಣ. ಅದಕ್ಕಿಂತ ಮುಂಚೆ ಇದೆ ನನ್ನ ಒಂದು ಚಾನಲ್ನ, ನೀವು ಫಸ್ಟ್ ನೋಡ್ತಾ ಇದ್ದರೆ ಒಂದು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ಪಕ್ಕದಲ್ಲಿ ಒಂದು ಬೆಲ್ ಐಕನ್ ಬರುತ್ತೆ, ಅದನ್ನು ಕ್ಲಿಕ್ ಮಾಡಿ ನಾನು ಒಂದು ಹೊಸ ಹೊಸ ವೀಡಿಯೋನ ನಿಮ್ಗೆ ಹಾಕಿದಾಗ ನೀವೇನು ಮೊದಲಾಗಿ ನೋಡ್ಬೋದು. ಅದೇನಪ್ಪ ಅಂತ ಹೇಳಿದ್ರೆ ಬನ್ನಿ ನೋಡೋಣ. ನೋಡಿ, ಆಲ್ಮೋಸ್ಟು ತುಂಬಾ ಬಿಸಿಲಿದೆ, ಹಳ್ಳ ಕೊಳದಲ್ಲಿ ನೀರಿಲ್ಲ, ಡ್ಯಾಮಲ್ಲಿ ಕೆರೆಗಳಲ್ಲಿ ನೀರಿಲ್ಲ. ಅದಕ್ಕಾಗಿ ಇವತ್ತಿನ ದಿನ ನಾನು ಒಂದು ಓಕೆ ಒಂದು ಮಾಯ ಅದಕ್ಕೆ ಒಂದು ಬೋಲಲ್ಲಿ ನೀರಿಕ್ಕಿದ್ದೀನಿ. ನೀರೊಂದೇ ಅಲ್ಲ, ಮತ್ತು ಕಾಳುಗಳು ಕೂಡ ಇಕ್ಕಿದ್ದೀನಿ. ನೋಡಿ, ನೀವು ನೋಡ್ಬೋದು, ಅಕ್ಕಿ ನುಚ್ಚು ಮತ್ತು ಹೆಸರುಕಾಳು ಮತ್ತು ರಾಗಿ ಕೂಡ ಹಾಕಿದ್ದೀನಿ. ಬೇಕಾದ್ರೆ ಮೇವು ತಿನ್ಬೋದು, ನೀರು ಕುಡಿಬೋದು. ಈ ಕಾಳುಗಳನ್ನ ಬಂದು ಬೇರೆ ಪಕ್ಷಿಗಳು ತಿನ್ನುತ್ತೆ, ಮತ್ತು ಗಿಣಿ ಕೋಗಿಲೆ ಈ ಕಾಳುಗಳನ್ನ ತಿನ್ನಲ್ಲ, ಅವಕ್ಕೆ ಹಣ್ಣುಗಳೇಬೇಕು. ಅವಕ್ಕೂ ಒಂದು ಮಾಡಿದ್ದೀನಿ. ನೋಡಿ, ಗಿಣಿಗೆ ಮತ್ತು ಕೋಗಿಲೆಗೆ ಇವೆರಡು ಹಣ್ಣುಗಳನ್ನ ಇಕ್ಕಿದ್ದೀನಿ. ಒಂದು ಚೇಪೆಕಾಯಿ, ಬಾಳೆಹಣ್ಣು ಇವೆರಡು ಇಕ್ಕಿದ್ದೀನಿ. ನೋಡಿ, ನೀವು ನೋಡ್ಬೋದು, ಆಲ್ಮೋಸ್ಟು ಗಿಣಿ ತಿಂದಿದೆ. ಮತ್ತು ಬಾಳೆಹಣ್ಣು ಕೂಡ ಕಟ್ಟಿದ್ದೀನಿ, ಇವೆರಡೂ ಕೋಗಿಲೆಗೆ ಮತ್ತು ಗಿಣಿಗಳಿಗೆ. ಯಾವಾಗ ಬೇಕಾದ್ರೂ ತಿನ್ಬೋದು. ನೋಡಿ, ಇಷ್ಟು ಮಾತ್ರ ಮಾಡಿದ್ದೀನಿ. ನೋಡಿ, ಇಷ್ಟ ಆದರೆ ನೀವು ಇದೇ ಮಾಡಿ, ಮನೆ ಮೇಲೆ ಇಲ್ಲ ಮನೆ ಹೊರಗಡೆ ಈ ಥರ ಒಂದು ಬೋಲಲ್ಲಿ ನೀರಿಕ್ಕಿ, ಸಾಧ್ಯವಾದರೆ ಒಂದು ಕಾಳುಗಳು ಹಾಕಿ. ನಾನೇನು ಪಿಜ್ಜಾ ಬರ್ಗರ್ ಇಕ್ಕಿ ಅಂತ ನಾನು ಕೇಳ್ತಾ ಇಲ್ಲ, ಇಷ್ಟು ಮಾತ್ರ ಮಾಡಿ. ಅವು ನಿಮ್ಮನ್ನು ನೆನೆಸ್ಕೊಂಡು ಎಷ್ಟೋ ಹೋಗುತ್ತೆ. ಇವತ್ತಿನ ದಿನ ಒಂದು ಮನುಷ್ಯನಿಗೆ ನೀವು ಬಿರಿಯಾನಿ ಹಾಕಿದ್ರೂ ಮನುಷ್ಯ ನೆನೆಸ್ಕೊಳಲ್ಲ, ಒಂದು ಪಕ್ಷಿಗಳಿಗೆ ಮಾಡಿ ಅವು ಎಷ್ಟೋ ನೆನೆಸ್ಕೊಳುತ್ತೆ ನಿಮ್ಮನ್ನು. ಒಂದು ಮೂಕ ಪ್ರಾಣಿಗಳಿಗೆ ಮಾಡಿ, ಒಂದು ಮನುಷ್ಯನಿಗೆ ನೀವು ಎಷ್ಟು ಮಾಡಿದ್ರೂ ನೆನೆಸ್ಕೊಳಲ್ಲ ಮನುಷ್ಯ, ಒಂದು ಪಕ್ಷಿಗಳಿಗೆ ಮಾಡಿ ಅಂತ ನಾನು ನಿಮ್ಮನ್ನು ಕೇಳ್ಕೊತಾ ಇದ್ದೀನಿ. ಇದೇ ಒಂದು ವಿಡಿಯೋ, ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಈ ಕೆಲಸನ ನೀವು ಮಾಡಿ ನೋಡಿಬಿಟ್ಟು ಸುಮ್ಮನೆ ಆಗಬೇಡಿ. ಒಂದು ಪಕ್ಷಿಗಳಿಗೆ ನಮ್ಮಿಂದ ಒಂದು ಅಳಿಲ್ ಸೇವೆ ಒಂದು ಆಗಲಿ ಅಲ್ವಾ? ನಿಮ್ಮ ಕೈಯಾಗ ಕಾಳುಗ್ಲಿಕ್ಕಾಗಿಲ್ಲ, ನಮ್ಮ ಕೈಯಾಗ ಹಣ್ಣುಗ್ಲಿಕ್ಕಾಗಿಲ್ಲ ಅಂದರೂ ಬೇಡ, ಒಂದು ಬೋಲಲ್ಲಿ ನೀರಿಕ್ಕಿ ಸಾಕು ಅಷ್ಟೇ. ಇದೇ ಥರ ಒಂದು ಹೊಸ ಹೊಸ ವಿಡಿಯೋನ ನಿಮ್ಮ ಮುಂದೆ ತರ್ತಾನೆ ಇರ್ತೀನಿ. ಇದೇ ಥರ ಒಂದು ಹೊಸ ಹೊಸ ವಿಡಿಯೋ ತರ್ತಾ ಇರ್ತೀನಿ. ಓಕೆ, ಇನ್ನೊಂದೆಷ್ಟು ಒಳ್ಳೆಯ ವಿಡಿಯೋ ತರ್ತೀನಿ. ಅದಕ್ಕಿಂತ ಅಲ್ಲಿವರೆಗೂ ವೆಯ್ಟ್ ಮಾಡಿ. ಓಕೆ, ಬಾಯ್. ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಕಮೆಂಟ್ಸ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ. ಓಕೆ ಫ್ರೆಂಡ್ಸ್, ಬಾಯ್.